ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಬಂಧ ರಚನೆ ನಗರ ಜೀವನ ಮತ್ತು ಹಳ್ಳಿಯ ವಾತಾವರಣ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ದೇಶವು ಹಳ್ಳಿಗಳ ರಾಷ್ಟ್ರ ಇತ್ತೀಚೆಗೆ ದೊಡ್ಡ ನಗರಗಳ ನಿರ್ಮಾಣ ಆಗುತ್ತಿದೆ ಉದಾಹರಣೆಗೆ ದೆಹಲಿ ಕಲ್ಕತ್ತಾ ಬೊಂಬಾಯಿ ಮದ್ರಾಸು ಹೈದರಾಬಾದ್ ಬೆಂಗಳೂರು ಕಾನ್ಪುರ ಪಟ್ನಾ ಲಖನೋ ಚಂಡೀಗರ್ ಅಹಮದಾಬಾದ್ ಶಿಲಾ ಮೊದಲಾದ ದೊಡ್ಡ ನಗರಗಳು ಅಪಾರವಾದ ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿವೆ ಇಲ್ಲಿನ ಜೀವನವೂ ಕೂಡ ಯಾಂತ್ರಿಕವಾಗಿದ್ದು ಮನಸ್ಸಿಗೆ ಶಾಂತಿಯೂ ಸಹ ಸಿಗುತ್ತಿಲ್ಲ ಹೀಗೆ ನಗರಗಳು ಬೆಳೆಯಲು ಮುಖ್ಯ ಕಾರಣ ಎಂದರೆ ಕೈಗಾರಿಕೆ ಮತ್ತು ವ್ಯಾಪಾರ ಭಾರತ ಸರಕಾರವು ಸಿರಿವಂತರು ಅನೇಕ ರೀತಿಯ ಕೈಗಾರಿಕೆಗಳನ್ನು ಆರಂಭಿಸಿದ್ದಾರೆ ಭಾರತ ಸರ್ಕಾರ ಸೇರಿದಂತೆ ಹಣವಂತರು ಅಂದರೆ ಸಿರಿವಂತರು ಅನೇಕ ರೀತಿಯ ಕೈಗಾರಿಕೆಗಳನ್ನು ಆರಂಭಿಸುತ್ತಿದ್ದಾರೆ ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರ ಅವಶ್ಯ ಅವಶ್ಯಕತೆ ಇರುವುದರಿಂದ ಹಳ್ಳಿಗಳಿಂದ ವ್ಯವಸಾಯ ಮಾಡುವಂತಹ ಜನರು ಪಟ್ಟಣಗಳಿಗೆ ವಲಸೆ ಬರುತ್ತಿದ್ದಾರೆ ಹಳ್ಳಿಗಳಲ್ಲಿ ಜೀವನವು ಕಷ್ಟವಾದುದರಿಂದ ಬಹು ಜನರು ಉದ್ಯೋಗಕ್ಕಾಗಿ ಈ ನಗರಗಳಿಗ ಈ ನಗರಗಳಿಗೆ ಆಗಮಿಸುತ್ತಾರೆ ಕೈಗಾರಿಕೆಗಳು ಮತ್ತು ವ್ಯಾಪಾರ ಸ್ಥಳಗಳು ಹೆಚ್ಚಾಗಿರುವುದರಿಂದಲೂ ಹೆಚ್ಚು ಜನಸಂಖ್ಯೆಯಲ್ಲಿ ಮನೆಗಳು ನಿರ್ಮಾಣ ಆಗುತ್ತಿರುವುದರಿಂದಲೂ ಅನೇಕರಿಗೆ ಉದ್ಯೋಗಾವಕಾಶ ಸಿಗುತ್ತಿರುವುದರಿಂದಲೂ ನಗರಗಳತ್ತ ಹಳ್ಳಿಯ ಜನರು ಧಾವಿಸುತ್ತಾ ಬರುತ್ತಿದ್ದಾರೆ ಇನ್ನು ಜನಸಂಖ್ಯೆ ಹೆಚ್ಚಾದಂತೆ ಆಹಾರ ಪದಾರ್ಥಗಳು ವಾಸದ ಸ್ಥಳ ಕುಡಿಯುವ ನೀರು ದೂರ ಸ್ಥಳಗಳಿಗೆ ಹೋಗಿ ಬರಲು ವಾಹನಗಳು ಹಾಲು ಬಟ್ಟೆ ವಿದ್ಯಾಭ್ಯಾಸ ಆಸ್ಪತ್ರೆಗಳು ಮೊದಲಾಗಿ ನಾನಾ ರೀತಿಯ ಅನುಕೂಲತೆಗಳು ಬೇಕಾಗುತ್ತವೆ ಸರಕಾರವು ಕೂಡ ಇವುಗಳನ್ನೆಲ್ಲ ಒದಗಿಸಲು ಮಹತ್ತರವಾದ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ವಿರಾಮ ಕಾಲದಲ್ಲಿ ಮನೋರಂಜನೆಯು ಬೇಕಾಗುತ್ತದೆ ಇದಕ್ಕಾಗಿ ಅನೇಕ ಸಿನಿಮಾ ಮಂದಿರಗಳು ಕ್ಲಬ್ಬುಗಳು ಹುಟ್ಟಿಕೊಳ್ಳುತ್ತವೆ ಹೀಗೆ ನಗರಗಳು ಹೆಚ್ಚಾಗಿ ವಿಸ್ತರಿಸುತ್ತಾ ಹೋಗುತ್ತಿವೆ ಇನ್ನು ಹಳ್ಳಿಯ ಜನರು ತುಂಬು ಶಾಂತವಾದ ಜೀವನವನ್ನು ನಡೆಸುತ್ತಾರೆ ಅಲ್ಲಿ ನಗರದಲ್ಲಿರುವಷ್ಟು ಗದ್ದಲ ಇರುವುದಿಲ್ಲ ಜನಸಂಖ್ಯೆಯು ಕಡಿಮೆ ಆದುದರಿಂದ ಅಲ್ಲಿ ಶಾಂತ ಪರಿಸ್ಥಿತಿಯನ್ನು ನಾವು ನೋಡಬಹುದು ಹಳ್ಳಿಯ ಜೀವನವು ನಗರ ಜೀವನಕ್ಕಿಂತ ಎಷ್ಟೋ ರೀತಿಯಲ್ಲಿ ಚಂದ ಹಳ್ಳಿಯ ಸುತ್ತಲೂ ನಿರ್ಮಲವಾದ ಪ್ರಕೃತಿ ಗಿಡ ಮರಗಳು ಬೆಳೆಯುವ ಬೆಳೆಯುತ್ತವೆ ತುಂಬಿರುವ ಅಚ್ಚ ಹಸುರಿನ ಭೂಮಿಯನ್ನು ನೋಡಲು ತುಂಬ ಸೊಗಸಾಗಿರುತ್ತದೆ ಅಲ್ಲಿ ಶುದ್ಧವಾದ ಗಾಳಿಯು ಸಿಗುವುದರಿಂದ ರೋಗಗಳು ಬರುವುದಿಲ್ಲ ಜನರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ಹಳ್ಳಿಯ ಜನರು ಹೊರಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಅವರು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡುತ್ತಾರೆ ಇದು ಆರೋಗ್ಯಕ್ಕೆ ಮುಖ್ಯ ತರಕಾರಿಗಳನ್ನು ಆಗ ತಾನೇ ತಂದು ಅಡಿಗೆ ಮಾಡಬಹುದು ಇದರಿಂದ ಒಳ್ಳೆಯ ಪೌಷ್ಟಿಕವಾದ ಆಹಾರ ಸಿಗುತ್ತದೆ ಮನೆಗಳಲ್ಲಿ ದನಗಳನ್ನು ಕಟ್ಟಿಕೊಂಡರೆ ಹಾಲು ಮೊಸರು ಬೆಣ್ಣೆ ಮತ್ತು ತುಪ್ಪಗಳಿಗೆ ಕೊರತೆ ಇರುವುದಿಲ್ಲ ರೈತರು ಮುಖ್ಯವಾದ ಆಹಾರ ಧಾನ್ಯಗಳಾದ ರಾಗಿ ಭತ್ತ ಜೋಳ ಕಬ್ಬು ಗೋಧಿಗಳನ್ನು ಬೆಳೆಯುತ್ತಾರೆ ಆದರೆ ನಗರ ಪ್ರದೇಶಗಳಲ್ಲಿ ಅದಕ್ಕೆ ತದ್ವಿರುದ್ಧ ಯಾಂತ್ರಿಕ ಜೀವನ ಉತ್ತಮ ಆಹಾರ ಸಿಗುವುದಿಲ್ಲ ಶೇಖರಣೆ ಮಾಡಿದಂತಹ ಆಹಾರಗಳನ್ನು ಸೇವಿಸುತ್ತಾರೆ ಅಂತಹ ಆಹಾರಗಳಿಗೆ ಹಲವಾರು ರೀತಿಯ ಔಷಧಿಗಳನ್ನು ಸಿಂಪಡಿಸುತ್ತಾರೆ ಅವುಗಳಿಂದ ನಮ್ಮ ಆರೋಗ್ಯ ಸಹಜವಾಗಿಯೇ ಕೆಟ್ಟಿರುತ್ತದೆ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗದೆ ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಅಪೌಷ್ಟಿಕದ ಕೊರತೆ ಉಂಟಾಗುತ್ತದೆ ಆಗ ಹಲವಾರು ರೋಗಗಳಿಗೆ ಕಾರಣವಾಗುತ್ತದೆ ಹೀಗೆ ಒಂದಕ್ಕೊಂದು ಸೇರಿ ನಗರದ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತವೆ ಗಂಟೆ ಗಂಟೆಗೆ ಸರಿಯಾಗಿ ಕೆಲಸ ಮಾಡಬೇಕಾಗಿರುವುದರಿಂದ ಜನರ ಜೀವನವು ಯಾಂತ್ರಿಕವಾಗುತ್ತದೆ ನಗರ ಪ್ರದೇಶದ ಗಾಳಿಯೂ ಕೂಡ ಬೇಗ ಮಲಿನಗೊಳ್ಳುತ್ತದೆ ಅದರಿಂದ ಅನೇಕ ರೋಗಗಳಿಗೆ ಕಾರಣ ಆಗುತ್ತದೆ ಅದಕ್ಕಾಗಿ ನಗರ ಮಧ್ಯೆ ಸಾರ್ವಜನಿಕ ಉದ್ಯಾನಗಳನ್ನು ನಿರ್ಮಿಸುತ್ತಾರೆ ರಸ್ತೆಗಳ ಎರಡು ಪಕ್ಕಗಳಲ್ಲಿ ಅಲ್ಲಲ್ಲಿ ಮರಗಳನ್ನು ನೆಟ್ಟು ಬೆಳೆಸುತ್ತಾರೆ ಇದರಿಂದ ಒಳ್ಳೆಯ ಗಾಳಿ ಸಿಗುತ್ತದೆ ಹಳ್ಳಿಯ ಜೀವನವು ನಿರ್ಮಲ ಪ್ರಕೃತಿಯ ಮಧ್ಯೆ ಸಾಗುತ್ತದೆ ಇಲ್ಲಿ ಜೀವನ ಯಾಂತ್ರಿಕ ಅಲ್ಲ ಸುತ್ತಲ ಪ್ರಕೃತಿ ರಮ್ಯವಾಗಿರುತ್ತದೆ ಬೆಳೆಗಳ ಕಾಲದಲ್ಲಂತೂ ಅಚ್ಚ ಅಸುರಾದ ಪೈರು ಕಣ್ಣಿಗೆ ಆನಂದವನ್ನು ಉಂಟು ಮಾಡುತ್ತದೆ ನಗರದಲ್ಲಿ ಬಾಳಿದವರು ಹಳ್ಳಿಯಲ್ಲಿ ಬಾಳುವುದು ಕಷ್ಟ ನಗರ ಜೀವನವೆಂದರೆ ಬೇಸರ ಅತೃಪ್ತಿ ಅಸಮಾಧಾನ ಹಳ್ಳಿಯ ಜನಗ ಜನರಿಗೆ ಹಳ್ಳಿಯಲ್ಲಿ ನಗರದ ಸೌಕರ್ಯಗಳು ಸಿಕ್ಕುವುದಿಲ್ಲ ನಿಜ ಆದರೂ ಶಾಂತಿಯ ವಾತಾವರಣಕ್ಕೆ ಮಾತ್ರ ಕೊರತೆ ಇರುವುದಿಲ್ಲ ಇತ್ತೀಚೆಗೆ ಹಳ್ಳಿಗಳಿಗೆ ವಿದ್ಯುತ್ ದೀಪ ನಲ್ಲಿ ನೀರು ಬಾವಿಗಳು ಶಾಲೆ ಆಸ್ಪತ್ರೆ ರಸ್ತೆಗಳ ವಿಸ್ತರಣೆ ಹೀಗೆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ ಇದರಿಂದ ಹಳ್ಳಿಯ ಜನರು ಇನ್ನೂ ಸುಖವಾಗಿ ಜೀವನ ಮಾಡಬಹುದು ಅವರದು ಆದರ್ಶ ಜೀವನ ಆಗಬಹುದು ಇಂತಹ ಹಳ್ಳಿಗಳಿಂದ ಜನರು ಆದಷ್ಟು ವಲಸೆ ಪಟ್ಟಣಗಳಿಗೆ ಹೋಗದೆ ತಮ್ಮ ಹಳ್ಳಿಯಲ್ಲಿಯೇ ಉಳಿದು ವ್ಯವಸಾಯವನ್ನು ಮಾಡುವುದರಿಂದ ಇತರರಿಗೆ ಮಾದರಿಯಾಗುತ್ತಾರೆ ಅಷ್ಟೇ ಅಲ್ಲ ಸುಖಮಯವಾದ ಜೀವನವನ್ನು ಸಹ ನಡೆಸುತ್ತಾರೆ ಆದರೆ ಇಂದಿನ ಯುವಕರು ನಗರಗಳತ್ತ ಆಕರ್ಷಣೆಗೆ ಒಳಪಟ್ಟು ನಗರಗಳತ್ತ ಧಾವಿಸಿ ಬರುತ್ತಿದ್ದಾರೆ ಇದರಿಂದ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿದ್ದು ನಗರಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ ಇದರಿಂದ ಮುಂದೆ ಆಗುವ ಅನಾಹುತಗಳ ಬಗ್ಗೆ ಪರಿವೇ ಇಲ್ಲದೆ ನಮ್ಮ ಯುವ ಪೀಳಿಗೆ ಮುಂದಿನ ಜನಾಂಗವನ್ನು ಸಮಸ್ಯೆಗಳ ಸರಮಾಲೆಯಲ್ಲಿ ದೂಡುತ್ತಿದೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತೆ ಹಲವಾರು ಸಂಘ ಸಂಸ್ಥೆಗಳು ಜಾಹೀರಾತುಗಳು ತಿಳುವಳಿಕೆ ನೀಡುವುದರ ಬದಲು ಜನರೇ ಇದರ ಬಗ್ಗೆ ಅರಿವನ್ನು ಬೆಳೆಸಿಕೊಳ್ಳುವುದರಿಂದ ಸುಧಾರಣೆ ಸಾಧ್ಯವಾಗುತ್ತದೆ ನಗರ ಜೀವನದ ಅನುಕೂಲಗಳು ಹಾಗೂ ಅನಾನುಕೂಲಗಳು ಅನಾನುಕೂಲಗಳು ಹಾಗೆಯೇ ಹಳ್ಳಿ ಜೀವನದ ಅನುಕೂಲಗಳ ಬಗ್ಗೆಯೂ ಜನತೆಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಇಂದು ಆಗಬೇಕಾಗಿದೆ ಅದಕ್ಕಾಗಿ ಅಧಿಕಾರದಲ್ಲಿರುವ ಸರ್ಕಾರ ಚಿಂತನೆ ನಡೆಸಬೇಕಾಗಿದೆ ಮನೋರಂಜನೆ ಮೋಜು ಮಸ್ತಿಗಳಿಗೆ ವಿನಿಯೋಗಿಸುತ್ತಿರುವ ಸಮಯವನ್ನು ಯುವ ಜನಾಂಗ ಹಳ್ಳಿಗಳತ್ತ ಧಾವಿಸಿ ಹಳ್ಳಿಗಳ ಅಭಿವೃದ್ಧಿಯ ಚಿಂತನೆಯಲ್ಲಿ ತೊಡಗಿಕೊಳ್ಳಬೇಕು ಅದಕ್ಕಾಗಿ ಒಂದಷ್ಟು ಸಮಯವನ್ನು ಹಳ್ಳಿಯ ಜನರ ಜೊತೆ ಕಳೆಯುವುದರಿಂದ ಹಾಗೂ ವ್ಯವಸಾಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರಿಂದ ಇಂತಹ ಸಮಸ್ಯೆಗಳು ದೂರವಾಗುತ್ತವೆ ತಮಗೆ ಬೇಕಾದ ಅನುಕೂಲಗಳನ್ನು ಹಳ್ಳಿಗಳಲ್ಲಿಯೇ ಮಾಡಿಕೊಂಡು ಸುಖವಾಗಿ ಅಲ್ಲಿಯೇ ಬದುಕುವಂತಹ ಪ್ರಯತ್ನ ಇಂದಿನ ಯುವ ಪೀಳಿಗೆಯದು ಆಗಬೇಕಾಗಿದೆ ಅದರಿಂದ ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ ಇದಾಗಿದೆ ಪ್ರಬಂಧ ಲೇಖನ ನಗರ ಜೀವನ ಮತ್ತು ಹಳ್ಳಿಯ ಜೀವನ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು